ಡಿಸಿಎಂ ಅವನಿಗೇನು ಕೆಲಸಪ್ಪ ಮೇಲ್ಕಡೆ ಹತ್ತಿದ್ನಲ್ಲ ಬಾಗಲ ಕಂಡಿದ್ನಲ್ಲ ಅಲ್ಲಿ ಸ್ಪೀಕರ್ ಚೇರ್ಮನ್ ಬರಬಾರ್ದು ಅಂತ ಇದು ಮಂತ್ರಿ ಕೆಲಸನಾ ಗವರ್ಮೆಂಟ್ಗೂ ಲೆಜಿಸ್ಲೇಚರ್ಗೂ ಏನು ಸಂಬಂಧ ಮಾಧುಸ್ವಾಮಿ ಆ ಮಾರ್ಷಲ್ಗೆ ಒಡೆಯಕ್ಕೆ ಹೋಗಿದ್ನಲ್ಲ ಅದು ಭಾಳ ಸಭ್ಯತನಾನ ಎಲ್ಲಪ್ಪ ನನ್ನ ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ನಿಲ್ಲ ನೀನು ಮೊದಲು ತಪ್ಪು ಅಂತ ಒಪ್ಕೊಂಡ್ರೆ ಮಾತ್ರ ಮುಂದಿನ ಚರ್ಚೆ ಅವ್ರಿಗೆ ಒಪ್ಸು ಅವ್ರು ಬರೋ ಪ್ರಶ್ನೆ ಕೇಳ್ತಾ ಇದ್ದೀನಿ ನೋಡಪ್ಪ ಬಿಜೆಪಿಯವರು ಮಾಡಿದ್ದು ಮಹಾ ಅಪರಾಧ ಆಮೇಲೆ ಬೇರೆಯವ್ರು ಮಾಡಿದ್ರು ಕೂಡ ಅದು ಅಪರಾಧನೇ ಅದ್ರ ಬಗ್ಗೆ ನಾನು ಐ ಆಮ್ ನಾಟ್ ಡಿಫೆಂಡಿಂಗ್ ಗೊತ್ತಾಯ್ತಾ ಕ್ವಶನ್ ಈಸ್ ಇವರು ತಪ್ಪನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದವರು ಬಿ ಜೆ ಪಿಯವರು ದಟ್ ಈಸ್ ಮೈ ಪಾಯಿಂಟ್ ಅಷ್ಟೇ ನಾಟ್ ದಟ್ ಐ ಆಮ್ ಡಿಫೆಂಡಿಂಗ್ ಎನಿಬಡಿ ಬಿ ಜೆ ಪಿಯವರು ಅದನ್ನು ಮಾಡಬಾರ್ದಾಗಿತ್ತು ಚೇರ್ಮನ್ ಬಂದು ಕೂತ್ಕೊಂಡ ಮೇಲೆ ವಾಟ್ ಎವರ್ ದೇ ವಾಂಟ್ ಟು ಸೇ ಅದು ಹೇಳ್ಬೋದಾಗಿತ್ತಲ್ಲ ಅವರು ನಾವು ನೀವು ಇಳೀರಿ ಕೆಳಕ್ಕೆ ಅಂತ ಹೇಳ್ಬೋದಾಗಿತ್ತಲ್ಲ ಅವ್ರಿಗೆ ನೀವು ಚೇರ್ಮನ್ ಆಗಲಿಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಅವ್ರು ಬಂದು ಕೂತ್ಕೊಂಡ ಮೇಲೆ ಅದ್ರ ಬದಲು ನೀವೇ ಚೇರ್ಮನ್ ತೆಗೆದಾಕ್ಬಿಡ್ತೀರೋ ದೇರ್ ಈಸ್ ಎ ಪ್ರೊಸೀಜರ್ ಏನಂತ ಪ್ರೊಸೀಜರ್ ಇದೆ ಗೊತ್ತಾ ನಿಮಗೆ 14 ದಿನದ ನೋಟಿಸ್ ಕೊಡಬೇಕು ಅದು ಕ್ರಮಬದ್ಧವಾಗಿದೆಯಾ ಅಂತ ನೋಡಬೇಕು ಅದಾದ ಮೇಲೆ ಅಜೆಂಡಾದಲ್ಲಿ ತರಬೇಕು ಚೇರ್ಮನ್ನು ಅಜೆಂಡಾದಲ್ಲಿ ತಂದ ಮೇಲೆ 10 ಜನ ಎದ್ದು ನಿಂತ್ಕೋಬೇಕು 10 ಜನ ಎದ್ದು ನಿಂತ್ಕೊಂಡ ಮೇಲೆ ಅದು ಕ್ರಮಬದ್ಧವಾಗಿದೆ ನೋಟಿಸು ಅಂತೇಳಿ ಡಿಕ್ಲೇರ್ ಮಾಡಬೇಕು ಆಮೇಲೆ ರೆಜಲ್ಯೂಷನ್ ಮೂವ್ ಮಾಡಬೇಕು 5 ದಿನದೊಳಗಡೆ ಚರ್ಚೆ ಪ್ರಾರಂಭ ಮಾಡಬೇಕು 5 ದಿನದೊಳಗಡೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಇನ್ನೂ ಅಲ್ಲಿವರೆಗೆ ಹೋಗೇ ಇಲ್ಲ ಅವನು ಚೇರ್ಮನ್ನು ನೋಟಿಸ್ನ ಕ್ರಮಬದ್ಧವಾಗಿಲ್ಲ ಅಂತ ರಿಜೆಕ್ಟ್ ಮಾಡಿಬಿಟ್ಟಿದ್ದಾನೆ ನಿಮಗೆ ಬೇರೆದೆಲ್ಲ ನೀವೇ ಎಳೆದಾಕ್ಬಿಡೋಕ್ಕೆ ಅಧಿಕಾರ ಇದೆಯಾ ಡಿಸ್ಮಿಸ್ ಮಾಡೋಕ್ಕೆ ನಿಮಗೆ ಅಧಿಕಾರ ಇದ್ದೀನಪ್ಪ ಲಾ ಏನು ಹೇಳ್ತದೆ ಅದರ ಪ್ರಕಾರ ನಡ್ಕೋಬೇಕು ಪ್ರವೋಕ್ ಅಲ್ಲ ಇಲ್ಲಿಗೆಲ್ಲ ನಡ್ಕೊಂಡ್ರಯ್ಯ ಕಳನಾಯಕರು ಅವರು ನಾನು ಹೇಳೋದು ಪದಗಳನ್ನೇ ಬಿಟ್ಬಿಡ್ತೀರಲ್ಲ ನೀವು ಇಲ್ಲಿಗೆಲ್ಲ ನಡ್ಕೊಂಡ್ರೆ ಸರ್ ಅಂತ ಭಾಳ ಸಾಫ್ಟಾಗಿ ಕೇಳ್ತೀಯಲ್ಲ.